ಈ ಆಸೆಗೋಸ್ಕರ ಸಿಂಹವಂಶದ ಮರ್ಯಾದೆನ ಹರಾಜಿಗಿಡಬೇಡ್ವೋ. ನಿನ್ನ ಅಣ್ಣನ ಆತ್ಮ ನೊಂದ್ಕೊಳತ್ತೆ. ಸತ್ತು ಸ್ವರ್ಗ ಸೇರಿರೋ ಧರ್ಮ ಹೇಗಿದ್ರೆ ನನಗೇನಾಗ್ಬೇಕು? ನನಗೆ ನನ್ನ ಸುಖ ನನ್ನ ಸಂತೋಷ ಮುಖ್ಯ ಅಷ್ಟೇ. ಅಷ್ಟಕ್ಕೂ ನಿನ್ನ ಹತ್ರ ಮಾತೇನು? ಪಂಚಾಯತಿ ಸೇರ್ಸಾಗಿದೆ, ಅಲ್ಲೇ ತೀರ್ಮಾನ ಆಗ್ಲಿ. ಪಂಚಾಯತಿಲಿ ಏನಾಗುತ್ತೋ ಏನೋ ಭಯ ಆಗ್ತಿದೆ. ಹೆದರ್ಬೇಡ ದೀಪ, ಎಲ್ಲ ಒಳ್ಳೇದಾಗತ್ತೆ. ಈ ಬಾರಿ ನೋಡೋಣ. ಒಂದ್ ನಿಮಿಷ. ನೋಡಿ ಮಕ್ಕಳ, ನಿಮ್ಗೆಲ್ಲ ನಿಮ್ಮ ಅಬ್ಬೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನೇನು ಮಾಡಲಿ, ನಿಮ್ಮ ಚಿಕ್ಕಪ್ಪ ಪಂಚಾಯತಿ ತೀರ್ಮಾನ ಬರೋವರೆಗೂ ನೀವ್ಯಾರು ನಿಮ್ಮ ಅಬ್ಬೆನ ನೋಡಬಾರ್ದು ಅಂತ ಹೇಳೋಗಿದ್ದಾರೆ. ಈಗ ನೀವೇನಾದರೂ ನಿಮ್ಮ ಅಬ್ಬೆನ ನೋಡೋದಕ್ಕೆ ಹೋದರೆ ಆಮೇಲೆ ನನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ಎಷ್ಟೇ ಆದರೂ ಇದು ನನ್ನ ಅಳಿಯನ ಮನೆ. ನಾನಿಲ್ಲೇನಿದ್ರೂ ನಾಲ್ಕು ದಿನಕ್ಕೆ ಬಂದು ಹೋಗುವಂಥ ಅತಿಥಿ ಅಷ್ಟೇ. ನಾನು ದರ್ಬಾರ್ ನಡ್ಸೋಕ್ಕಾಗುತ್ತಾ? ನೋಡಿ ಮಕ್ಕಳ, ಇನ್ನು ಸ್ವಲ್ಪತ್ತಷ್ಟೇ ಪಂಚಾಯತಿ ತೀರ್ಮಾನದಲ್ಲಿ ನಿಮ್ಮ ಅಮ್ಮಂದು ಏನು ತಪ್ಪಿಲ್ಲ ಅಂತ ಸಾಬೀತಾಗೋರ್ಗೂ ಅಷ್ಟೇ. ಆಮೇಲೆ ನೀವು ಬೇಕಾದ್ರೆ ಧಾರಾಳವಾಗಿ ನಿಮ್ಮ ಅಬ್ಬೆನ ಹೋಗಿ ನೋಡ್ಬೋದು. ಏನಂತೀರಾ? ಅಬ್ಬಾ, ಅಮ್ಮ ಇಷ್ಟೊತ್ತಿಗೆ ಪಂಚಾಯತಿಯಿಂದ ಮನೆಗೆ ಬಂದಿರ್ತಾರೆ ಅಂತ ಅನಿಸುತ್ತೆ. ಎಲ್ಲ ಒಳ್ಳೇದಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಮೊದಲೋಗಿ ಅಮ್ಮನ ಹತ್ರ ಮಾತಾಡಬೇಕು, ಏನಾಯಿತು ಅಂತ ಕೇಳಬೇಕು. ಆಮೇಲೆ ಹೋಗಿ ಪ್ರೀತಿ ಹತ್ರ ಮಾತಾಡ್ತೀನಿ.
ಪ್ರೀತಿ, ನಿಮ್ಮ ಮನೆಯವರು ತುಂಬ ಒಳ್ಳೆಯವರು. ಒಳ್ಳೆಯವ್ರಿಗೆ ದೇವರು ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ನಮ್ಮಮ್ಮ ನಾವು ಅಪ್ಪನ ಥರ ಅಲ್ಲ, ನಮ್ಮಮ್ಮ ತುಂಬ ಒಳ್ಳೆಯವರು. ನಿಮ್ಮ ಮನೆ ಪರವಾಗಿ ಸಾಕ್ಷಿ ಹೇಳಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮಮ್ಮನ ಮಾತಾಡಿಸಿದ ತಕ್ಷಣ ಇವತ್ತು ನಿನ್ನನ್ನು ನೋಡೋಕೆ ಬರ್ತೀನಿ ಪ್ರೀತಿ. ನನಗಿವತ್ತು ತುಂಬ ಖುಷಿಯಾಗಿದೆ. ಅಜಯ್, ಯಾಕೆ ಅಳ್ತಿದ್ಯಾ? ಏನಾಯ್ತು ಅಂದಾಗ ಅಮ್ಮ ಎಲ್ಲಿ? ಪಂಚಾಯತಿಲಿ ಏನಾಯ್ತು ಅಂತ ಗೊತ್ತಾಯ್ತಾ ನಿಂಗೆ? ಅಣ್ಣ, ಅದು ನೀನ್ ಹೇಳಮ್ಮ, ಇನ್ನ ಗಂಡನಿಗೋ ಈ ಭವಾನಿಗೋ ಅಕ್ರಮ ಸಂಬಂಧ ಇತ್ತ? ಹೌದು, ನನ್ನ ಗಂಡನಿಗೂ ಭಾನಿಗೂ ಸಂಬಂಧ ಇತ್ತು. ನಾನು ತಪ್ಪು ಮಾಡ್ಬಿಟ್ಟೆ, ಇವಳೇ ನನ್ನ ಹತ್ರ ಮೊದಲು ಬಂದಿದ್ರು, ನಾನು ಗಂಡಸು, ಹೆಂಗ್ಸಾಗಿ ನಾಚಿಕೆ ಬಿಟ್ಟು ಇವಳೇ ಬಂದ್ಮೇಲೆ ಇನ್ ನಾನೇನು ಮಾಡೋಕ್ಕಾಗತ್ತೆ, ನನಗೀಗ ನೆನ್ಸ್ಕೊಂಡ್ರೆ ಜಿಗುಪ್ಸೆ ಬರುತ್ತೆ, ಮರಳಾಗಿ ನಾನು ಇವ್ಳು ಬಲೆಗೆ ಬಿದ್ದುಬಿಟ್ಟೆ, ಬೀಳ್ಬಾರ್ದಾಗಿತ್ತು. ನನ್ನಿಂದ ದೊಡ್ಡ ತಪ್ಪಾಗ ಇನ್ ಮುಂದೆ ಯಾವತ್ತೂ ನಿನ್ನ ಮನಸ್ಸಿಗೆ ನಾನು ನೋವು ಮಾಡಲ್ಲ, ದಯವಿಟ್ಟು ಅವನ ಕ್ಷಮಿಸು, ನಿನ್ನ ಪಕ್ಕ ಬಿಟ್ಟು ನಾನು ಯಾವತ್ತೂ ಸರಿಯಲ್ಲ ಸುರು ಸರಿಯಲ್ಲೋಚನ. ಅಮ್ಮ ಯಾಕೋ ಸುಳ್ಳು ಹೇಳಿದ್ರು, ಈಗಲೇ ಹೋಗಿ ಕೇಳ್ತೀನಿ. ಬೇಡ ಅಣ್ಣ, ಅಮ್ಮ ಯಾಕೆ ಸುಳ್ಳು ಹೇಳಿದ್ರು ಅಂತ ಗೊತ್ತಾ? ಅಪ್ಪನನ್ನ ಕಟ್ಟಾಕಿ ಸಾಯಿಸ್ತೀನಿ ಅಂತ ಎದುರಿಸಿದ್ರು. ಈಗ ಗೊತ್ತಾಯ್ತಾ ನನ್ನ ಎದ್ರು ಹಾಕೊಂಡ್ರೆ ಏನ್ ಪರಿಣಾಮ ಆಗತ್ತೆ ಅಂತ? ಮಗ ಅಮ್ಮ ಇಬ್ರು ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಜಾಗ ಏನು ಅಂತ. ತಲೆ ಎತ್ತೋಕ್ ಮುಂಚೆ ತಲೆ ಮೇಲೆ ಕತ್ತಿ ಇದೆಯಾ ಅಂತ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ತಾಯ ಹೊರಟೋಗತ್ತೆ. ಇನ್ನು ಮುಂದೆ ತಲೆ ತಗ್ಗಿಸ್ಕೊಂಡಿರ್ಬೇಕು. ಏನು ಅಪ್ಪ ಈ ಮಟ್ಟಕ್ಕೆ ಇಳಿದಿದ್ದಾರ ಇಲ್ಲಿ ಅಮ್ಮ? ಅಷ್ಟೇ ಅಲ್ಲ ಅಣ್ಣ, ಮನೆಗೆ ಬಂದಾದ್ಮೇಲೂ ಅಪ್ಪ ಅಮ್ಮಂಗ್ ಚೆನ್ನಾಗಿ ಹೊಡ್ದಿ ರೂಮಲ್ಲೂ ಕೂಡ ಹಾಕಿದಾರ ಅಣ್ಣ. ಅವ್ರು ಬರೋವರೆಗೂ ಯಾರು ಬಾಗ್ಲು ತೆಗಿಬಾರ್ದು ಅಂತ ಅಣ್ಣ. ಯಾರು ತೆಗ್ದ್ರೆ ಅಮ್ಮನ್ ಕೊಂದಾಗ್ತೀನಿ ಅಂತ ಎದುರಿಸಿದ್ದಾರೆ. ಅಪ್ಪಂದು ಯಾಕೋ ತೀರಾ ಅತಿ ಆಗ್ತಿದೆ ಅಜಯ್. ಅಮ್ಮನ್ನ ಹೋಗಿ ಈಗಲೇ ಬಿಡಿಸ್ತೀನಿ, ನಾವ್ ಯಾರಿಗೂ ಹೆದರ್ಬೇಕಾಗಿಲ್ಲ ಕಣ. ಬೇಡ ಅಣ್ಣ, ನಂಗೆ ಭಯ ಆಗ್ತಿದೆ. ಹೆದರ್ಬೇಡ ಅಜಯ್, ನಿನ್ ಜೊತೆ ನಾನಿದ್ದೀನಿ. ಮೊದ್ಲು ಹೋಗಿ ಅಮ್ಮನ ಬಿಡಿಸೋಣ, ಆಮೇಲೆ ಅಪ್ಪಂಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಆಯ್ತು. ದೇವರು ನಮ್ಮ ಪರವಾಗಿದ್ದಾನೆ, ಈ ಸತ್ಯ ನ್ಯಾಯ ನಮ್ಮ ಪರವಾಗಿದೆ. ನಾವ್ ಯಾರಿಗೂ ಹೆದರ್ಬೇಕಾಗಿಲ್ಲ ಕಣ, ಬಾ.
ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಂತ ಮಾತು ಕೊಡ್ಬೇಕು ಅಂತ. ಅಕ್ಕ, ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ನಾನು ಮಾತು ಕೊಡ್ತೀನಿ. ಆದ್ರೆ ಒಂದೇ ಒಂದಿನ ಹುಡುಗಿ ಆಗಿರ್ಬೋದಾ? ದೃಷ್ಟಿಯಾಗದೆ ಇರಲು ಇಡದೆ ಕಣ್ಣರೊಟ್ಟಿಗೆ ಕಾಡಿಗೆ ತಿಳಿದು ತಿಳಿದು ನಾನೇ ತಳ್ಳಿದೆ ಸುಳ್ಳುಗಳ ಈ ಕಾಡಿಗೆ. ಕ್ಷಮೆಯ ಕೇಳುವ ಧೈರ್ಯ ಕೂಡ ಇಲ್ಲ ನಿನ್ನೀತ ಕೊಡಿಸಬೇಕಿದೆ ಜೀವ ಕೊಟ್ಟು ನಿನಗೆ ವಾರಸ್ತಾರಿಗೆ. ನನ್ನ ಕಟ್ಟಾಕಿ ಸಾಯಿಸ್ತೀನಿ ಅಂತ ಎದುರಿಸಿದ್ರು. ಅಷ್ಟೇ ಅಲ್ಲ ಅಣ್ಣ, ಮನೆಗೆ ಬಂದಾದ್ಮೇಲೂ ಅಪ್ಪ ಅಮ್ಮಗೆ ಚೆನ್ನಾಗಿ ಹೊಡೆದು ರೂಮಲ್ಲೂ ಕೂಡ ಹಾಕಿದಾರಣ್ಣ. ಅವ್ರು ಬರೋವರೆಗೂ ಯಾರು ಬಾಗ್ಲು ತೆಗಿಬಾರ್ದು ಅಂತ ಅಣ್ಣ. ತೆಗ್ದ್ರೆ ಅಮ್ಮನ್ ಕೊಂದಾಗ್ತೀನಿ ಅಂತ ಎದುರಿಸಿದ್ದಾರೆ. ಇಲ್ಲೇ ಹೋಗ್ಬೇಕಾ? ಬೇರೆ ಪ್ರೀತಿ, ಕ್ಯಾಂಡಲ್ ತಗೊಂಡು ಬಾಮ್ಮ. ಅವಳು ಪಾಡುಗಳು ತರ್ತಾಳೆ, ನಾವು ಹೋಗೋಣ ಬಾ. ನಮ್ಮ ಅದಕ್ಕೆ ನಮ್ಮ ಹಬ್ಬ ಕೊಲ್ಲೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಪುಣ್ಯ, ಅವ್ರ ಜೀವ ಗಟ್ಟಿ ಇತ್ತು, ಬದುಕೋಬಿಟ್ರು. ಸೊಸೆನೇ ಅತ್ತೆ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ.